ಪ್ರತಿದಿನದ ವಾಕಿಂಗ್ ಎಷ್ಟು ಮುಖ್ಯ? ಮಧುಮೇಹಿಗಳಿಗೆ ಹೃದಯ ಕಾಯಿಲೆ ಇರುವವರು ವಾಕ್ ಮಾಡಬಹುದಾ? ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿ ಸಿಕ್ಕಾಪಟ್ಟೆ ಬದಲಾಗಿದೆ. ವಾಕಿಂಗ್ ಎನ್ನುವುದು ಕೂಡ ಒಂದು ವ್ಯಾಯಾಮದ ರೀತಿ ಮಾಡಿಕೊಂಡಾಗಿದೆ. ಹಿಂದೊಂದು ಕಾಲ ಇತ್ತು, ನಗರವಾಗಲಿ ಹಳ್ಳಿಯಾಗಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಕಾಲ್ನಡಿಗೆಯಲ್ಲಿಯೇ ಹೋಗುತ್ತಾ ಇದ್ರು. ಹೀಗಾಗಿಯೇ ಯಾವೊಂದು ಕಾಯಿಲೆಗಳು ಮನುಷ್ಯನ ಬಳಿಗೆ ಸುಳಿಯುತ್ತಾ ಇರಲಿಲ್ಲ, ಸದಾ ಆರೋಗ್ಯವಾಗಿ ಇರ್ತಿದ್ದ. ಆದರೆ ಇಂದಿನ ದಿನ ಹೇಗಾಗಿದೆ ಅಂದ್ರೆ, 1 ಕಿಲೋಮೀಟರ್ ಹೋಗ್ಬೇಕು ಅಂದ್ರೂ ಗಾಡಿಯನ್ನೇ ಸ್ಟಾರ್ಟ್ ಮಾಡ್ತಾರೆ. ಹೀಗಾಗಿ ವಾಕಿಂಗ್ ಎಂಬುದು ಒಂದು ವ್ಯಾಯಾಮವಾಗಿ ಬದಲಾಗಿದೆ. ವಾಕಿಂಗ್ ಮಾಡುವುದರಿಂದ ಅನೇಕ ಆರೋಗ್ಯ ಲಾಭಗಳು ಇವೆ. ಮೂಳೆಗಳನ್ನ ಬಲಪಡಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಉಸಿರಾಟದ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಹೀಗಾಗಿ ಪ್ರತಿದಿನ ವಾಕ್ ಮಾಡುವುದರಿಂದ ನಿಮ್ಮ ಆರೋಗ್ಯವು ಚೆನ್ನಾಗಿಯೇ ಇರಲಿದೆ. ಆದರೆ ಕೆಲವೊಮ್ಮೆ ಅನಾರೋಗ್ಯ ಕಾಡಿದರೆ ಅಂಥವರು ವಾಕಿಂಗ್ ನಿಂದ ದೂರ ಇರುವುದು ಉತ್ತಮ ಎನ್ನುತ್ತಾರೆ. ಇನ್ನು ಕೆಲವೊಂದು ರೋಗಗಳಿಗೆ ವಾಕಿಂಗ್ ಕೂಡ ಬೆಸ್ಟ್ ಮದ್ದಾಗಿರುತ್ತದೆ. ಹಾಗಾದ್ರೆ ಮಧುಮೇಹಿಗಳು, ಹೃದಯ ಸಮಸ್ಯೆ ಇರುವವರು ವಾಕಿಂಗ್ ಮಾಡುವುದು ಒಳ್ಳೆಯದಾ ಅಥವಾ ಮತ್ತಷ್ಟು ಸಮಸ್ಯೆಯನ್ನ ತಂದು ಒಡ್ಡುತ್ತಾ ಎಂಬ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಮಧುಮೇಹದಿಂದ ಬಳಲುತ್ತಿದ್ದರೆ ದೈಹಿಕವಾಗಿ ಸಕ್ರಿಯವಾಗಿರುವುದು ತುಂಬಾ ಪ್ರಯೋಜನಕಾರಿಯಾಗಿದೆ. ಇದು ಆರೋಗ್ಯದಲ್ಲಿ ದೊಡ್ಡ ವ್ಯತ್ಯಾಸವನ್ನ ಉಂಟು ಮಾಡಬಹುದು ಮತ್ತು ನಿಮ್ಮ ಸ್ಥಿತಿಯನ್ನ ಸಹ ನಿರ್ವಹಿಸಬಹುದು. ಆದ್ದರಿಂದ ನೀವು ಟೈಪ್ 1 ಅಥವಾ ಟೈಪ್ 2 ಮಧುಮೇಹ ಹೊಂದಿದ್ರೆ ಪ್ರತಿದಿನ ನಡೆಯುವುದು ಒಳ್ಳೆಯದು. ಇದು ಉತ್ತಮ ದೈಹಿಕ ಚಟುವಟಿಕೆಯಾಗಿದ್ದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿರ್ವಹಿಸಲು ಸಹಾಯ ಮಾಡುತ್ತದೆ. ನೀವು ನಡೆಯುವಾಗ ದೇಹವು ಗ್ಲೂಕೋಸ್ ಅನ್ನ ಶಕ್ತಿಯಾಗಿ ಬಳಸುತ್ತದೆ. ಟೈಪ್ 2 ಡಯಾಬಿಟಿಸ್ ರೋಗಿಗಳಲ್ಲಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಅದೇ ಸಮಯದಲ್ಲಿ ವಾಕಿಂಗ್ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಸಮತೋಲನಗೊಳಿಸುತ್ತದೆ. ನೀವು ಪ್ರತಿದಿನ ನಡೆಯುವಾಗ 2-3 ತಿಂಗಳೊಳಗೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ವ್ಯತ್ಯಾಸವನ್ನು ಗೊತ್ತಾಗುತ್ತೆ. ಊಟದ ಜೊತೆಗೆ ವಾಕಿಂಗ್ ಅನ್ನ ಕೂಡ ಹೆಚ್ಚೆಚ್ಚು ಮಾಡಿದ್ರೆ ಮಾತ್ರೆಯ ಪ್ರಮಾಣ ಕಡಿಮೆಯಾಗುತ್ತಾ ಬರುತ್ತೆ. ಮಧುಮೇಹ ರೋಗಿಗಳಿಗೆ ಹೃದಯದ ರಕ್ತನಾಳದ ಕಾಯಿಲೆ ಬರುವ ಅಪಾಯವು ಹೆಚ್ಚು. ಪ್ರತಿದಿನ ಸ್ವಲ್ಪವಾದರೂ ನಡೆಯುವ ಜನರು ನಡೆಯದವರಿಗಿಂತ ಉತ್ತಮ ಆರೋಗ್ಯವನ್ನ ಹೊಂದಿರುತ್ತಾರೆ. ಒಬ್ಬ ವ್ಯಕ್ತಿಯು ನಿಯಮಿತವಾಗಿ ನಡೆಯುವಾಗ ಅದು ಅವನ ಹೃದಯದ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ನಡಿಗೆಯ ಸಹಾಯದಿಂದ ಫಿಟ್ನೆಸ್ ಸುಧಾರಿಸುತ್ತದೆ, ರಕ್ತದೊತ್ತಡವು ಸಮತೋಲನವಾಗಿರುತ್ತದೆ. ಮಧುಮೇಹ ರೋಗಿಗಳು ನಡಿಗೆಯ ಸಹಾಯದಿಂದ ಹೃದಯದ ಆರೋಗ್ಯವನ್ನ ಸುಧಾರಿಸುವ ಮೂಲಕ ಆರೋಗ್ಯವಾಗಿ ಮತ್ತು ಸದೃಢವಾಗಿ ಉಳಿಯಬಹುದು. ನಿರಂತರ ನಡಿಗೆಯಿಂದ ಎಂಡಾರ್ಫಿನ್ ಎಂಬ ಹಾರ್ಮೋನ್ ದೇಹದಲ್ಲಿ ಬಿಡುಗಡೆಯಾಗುತ್ತದೆ. ಇದು ಉತ್ತಮ ಭಾವನೆಯನ್ನ ನೀಡುತ್ತದೆ. ಇದು ಒತ್ತಡ ಅಥವಾ ಆತಂಕದ ಮಟ್ಟವನ್ನ ಕಡಿಮೆ ಮಾಡುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಹೆಚ್ಚಿಸುವುದನ್ನ ತಡೆಯಲು ಸಹಾಯ ಮಾಡುತ್ತದೆ. ಹೀಗಾಗಿ ಪ್ರತಿದಿನದ ನಡಿಗೆಗೆ ಸಮಯ ಕೊಡಿ, ಆರೋಗ್ಯವನ್ನ ಸುಧಾರಿಸಿಕೊಳ್ಳಿ.